ಭಾರತೀಯ ಮಜ್ದೂರ್ ಸಂಘ ದೇಶದ ಅತಿದೊಡ್ಡ ಕಾರ್ಮಿಕ ಸಂಘಟನೆಗೆ ಸಂಯೋಜಿಸಲ್ಪಟ್ಟ ಸಂಘಟನೆ. ನಾವು ಬ್ಯಾಂಕ್ ಆಫ್ ಬರೋಡಾಕ್ಕೆ ನಾವು ವಿಜಯ ಬ್ಯಾಂಕ್ ಮರ್ಜಾಗೋ ಮುಂಚೆ ನಾವು ವಿಜಯ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಹೇಳಿದ್ವಿ. ಸಾಧಾರಣ ಇವತ್ತಿಗೆ ಈ ವರ್ಷಕ್ಕೆ ನಮಗೆ 56 ವರ್ಷದ ಹಳೆಯ ಸಂಘಟನೆ. ನಾವು ದೇಶಭಕ್ತ ರಾಷ್ಟ್ರಭಕ್ತ ಸಂಘಟನೆ, ನ್ಯಾಷನಲಿಸ್ಟಿಕ್ ಟ್ರೇಡ್ ಯೂನಿಯನ್ ನಮ್ಮದು. ಬ್ಯಾಂಕಿಂಗ್ನಲ್ಲಿ ವೆರಿ ರ್ಯಾರ್ ಈ ಥರದ ಯೂನಿಯನ್ ಇರೋದು. ಇದು ನಮ್ಮದು 20ನೆಯ ಅಖಿಲ ಭಾರತ ಅಧಿವೇಶನ ಮತ್ತು ಜನರಲ್ ಬಾಡಿ ಮೀಟಿಂಗ್. ಸುಮಾರು ದೇಶದ ಮೂಲೆ ಮೂಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಸಾಧಾರಣ 500 ಜನ ಪ್ರತಿನಿಧಿಗಳು ಇವತ್ತು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಈ ಸಮಾವೇಶದಲ್ಲಿ ಮುಖ್ಯ ನಮ್ಮ ಏನು ಒಂದು ಆಕ್ರೋಶ, ಮ್ಯಾನೇಜ್ಮೆಂಟ್ನ ವಿರುದ್ಧ ನಮ್ಮ ಬ್ಯಾಂಕ್ ಆಫ್ ಬರೋಡದ ಕಾರ್ಮಿಕರಿಗೆ ಆಗುವ ಒಂದು ಅನ್ಯಾಯ ಏನಿದೆ, ನಮ್ಮ ಯೂನಿಯನ್ ಸಂಘಟನೆ ಜೊತೆ ಮ್ಯಾನೇಜ್ಮೆಂಟ್ ಯಾವ ಮಾತುಕತೆಯನ್ನು ಮಾಡ್ತಾ ಇಲ್ಲ. ಇವತ್ತು ಬ್ಯಾಂಕಿನಲ್ಲಿ ರಿಕ್ರೂಟ್ಮೆಂಟ್ ಆಗದೆ 2019 ಲಾಸ್ಟ್ ರಿಕ್ರೂಟ್ಮೆಂಟ್, ಇವತ್ತಿನವರೆಗೆ ಕಳೆದ 4 ವರ್ಷದಿಂದ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಬ್ಯಾಂಕಿನಲ್ಲಿ ವರ್ಗಾವಣೆ ನೀತಿ ಹೇಳಿಲ್ಲ, ಬ್ಯಾಂಕಿಗೆ ಖುಷಿ ಬಂದಾಗ ಹೇಳಿ. ಮತ್ತು ಮಹಿಳೆಯರಿಗೆ ಆಗುವ ಒಂದು ಅನ್ಯಾಯ ಅಂದರೆ, ಡೆಲಿವರಿ ಆದ ಹೆಣ್ಣುಮಕ್ಕಳಿಗೆ ಡೆಲಿವರಿ ಆಗಿ ಬಂದ ಮೇಲೆ ಅವರನ್ನು ನಮ್ಮ ಸಂಘಟನೆ ಜೊತೆ ಮ್ಯಾನೇಜ್ಮೆಂಟ್ ಮಾತುಕತೆ ಮಾಡಬೇಕು ಹೇಳುವಂಥದ್ದು ಇನ್ನೊಂದು ಆಗ್ರಹ. ಒಂದು ವರ್ಗಾವಣೆ ನೀತಿ, ಒಂದು ನೇಮಕಾತಿ, ಒಂದು ಏನು ಟೆಂಪರರಿ ನೌಕರಿಗೆ ಕೆಲಸ ಕೊಡುವಂಥದ್ದು, ಮತ್ತು ಮಿನಿಮಮ್ ವೇಜ್ ಅಂತ ಕೊಡುವಂಥದ್ದು, ಇದೆಲ್ಲ ಮುಖ್ಯ ವಿಚಾರಗಳ ಬಗ್ಗೆ ಇವತ್ತು ನಾವು ಸಮಾವೇಶದಲ್ಲಿ. ಅದಕ್ಕಾಗಿ ನಾವು ನಮ್ಮ ಕೇಂದ್ರದ ರಾಜ್ಯ ಹಣಕಾಸು ಸಚಿವರಾದ ಶ್ರೀಯುತ ಭಾಗವತ್ ಕರಡ್ ಅವರನ್ನು ಕರೆಸಿದ್ದೀವಿ. ಹಾಗೂ ಅನಂತಕುಮಾರ್ ಮಿಸಸ್ ಕೂಡ ಈ ಎಲ್ಲ ನಮ್ಮ ಸಂಘಟನೆಯಿಂದ ಅನಂತಕುಮಾರ್ ಅವರು ಎಲ್ಲದಕ್ಕೂ ನಮಗೆ ಬೆನ್ನೆಲ್ಲ ಆಗಿ ನಿಂತವರು. ಆದ್ದರಿಂದ ಮೇಡಮನ್ನು ನಾವು ಕರೆಸಿ ಅವರ ಬಾಯಿಂದ ಕೂಡ ನಾವು ನಮ್ಮ ವಿಚಾರವನ್ನು ಅವರಿಗೆ ಹೇಳಿ ತಿಳ್ತೀವಿ. ಒಂಥರ ಅನುಕಂಪ ಅವರಿಗೆ ನಮ್ಮ ಮೇಲೆ ಆಯಿತು. ಯಾಕಂದರೆ ಇಂಥದ್ದು ಕೂಡ ಇವತ್ತೊಂದು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಕೂಡ ನೇಮಕ. ನಾನು ರಾಮಕೃಷ್ಣ ಪೂಂಜಾ, ಬ್ಯಾಂಕ್ ಆಫ್ ಬರೋಡಾ ಎಂಪ್ಲಾಯಿ ಸಂಘದ ಚೇರ್ಮನ್. ಕಳೆದ ಹಲವಾರು ವರ್ಷಗಳಿಂದ ಈ ಥರ ಕಾನ್ಫರೆನ್ಸ್ವಾದಂಥದ್ದು, ಆದರೆ ನಾವು ಸಂಘ ಪರಿವಾರದ ಒಂದು ಕಾರ್ಮಿಕ ಇದು ಸಂಘಟನೆಯಾಗಿ ನಮಗೆ ಒಂದು ಇದಿದೆ. ನಿಮ್ಮ ಪ್ರಮುಖ ಬೇಡಿಕೆ ಬ್ಯಾಂಕಿಂಗ್ ಸೆಕ್ಟರ್ ಹೇಳಿದರೆ, ಈಗ ಈಗಾಗಲೇ 5 ಬೇಡಿಕೆಗಳನ್ನು ಇಟ್ಟು ನಾವು ಕೊಟ್ಟಿದ್ದೇವೆ. ಒಂದು ನಮಗೆ 5 days week, ಈಗ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ವೀಕೆಂಡ್ 5 days week ಅಂತ ಮಾಡಿದ್ದಾರೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಮಾತ್ರ ಈಗ ಇನ್ನು 1st, 2nd, and 4th Saturday ಮಾತ್ರ ಈಗ ಒಪ್ಪಂದ ಆಗಿದೆ. ಇದು ತುಂಬ ಸಮಯದಿಂದ ಇರುವಂಥ ಒಂದು ಬೇಡಿಕೆ. ಇನ್ನೊಂದು ಪೆನ್ಷನ್ ಅಪ್ಡೇಷನ್, ಇದು ಆ್ಯಕ್ಚುಲಿ 2002 ಮೊದಲು ಯಾರು ರಿಟೈರ್ ಆಗಿದ್ದಾರೋ ಅವರ ಪೆನ್ಷನ್ನು, ಒಂದು ಎಕ್ಸಾಂಪಲ್ ಹೇಳಿದ್ದಾರೆ, ಒಬ್ಬ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆದವನು ಆಗಿನ ಪೆನ್ಷನ್ನು ಈಗ ಪಿಯೋರ್ ಆದವನು ಅಷ್ಟು ಪಡಿತಾನೆ. Class 4 employees ಅವರ ಆ ಲೆವೆಲ್ ಇದೆ, ಅಪ್ಡೇಷನ್ ಆಗಿಲ್ಲ. ಅದು ಬಹಳ ಒಂದು ಬೇಸರ ಸಂಗತಿ. ಅದರಲ್ಲಿ ಈಗ ಉಳಿದಿರೋದು ಎಲ್ಲ ಉಳಿದಿರೋ ಒಂದು ಹ್ಯಾಂಡ್ಫುಲ್ ಆಫ್ ಪೀಪಲ್ ಅವರ್ಲಿ ಯಾರ್ ಲೆಫ್ಟ್. ಅದನ್ನೊಂದು ಸರ್ಕಾರಕ್ಕೆ ಮಾಡಬೇಕಂತ ನಮ್ಮದು ಆಗ್ರಹ. ಮತ್ತು ಇನ್ನೊಂದು, ಈಗ ನಮ್ಮದು
ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.